ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ರಾಜ್ಯದಾದ್ಯಂತ ಕಡು ಬಡವರಿಗೂ ಅತಿ ಕಡಿಮೆ ವೆಚ್ಚದಲ್ಲಿ ಶುದ್ಧ ಗಂಗಾ ಯೋಜನೆಯ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿದ್ದು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಶಯದಂತೆ ನಡೆಯುತ್ತಿರುವ ಈ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಗಮನಿಸಿದ ಸೆಲ್ಕೋ ಫೌಂಡೇಶನ್ ಇದೀಗ 2.4 ಕೋಟಿ ವೆಚ್ಚದಲ್ಲಿ ಆಯ್ದ 40 ಶುದ್ಧ ಗಂಗಾ ಘಟಕಗಳಿಗೆ ಉಚಿತ ಸೋಲಾರ್ ಇನ್ವರ್ಟರ್ಗಳನ್ನು ಅಳವಡಿಸಲು ತೀರ್ಮಾನಿಸಿದ್ದು ಈ ವಿನೂತನ ಕಾರ್ಯಕ್ರಮದ ಒಪ್ಪಂದ ಪತ್ರದ ವಿನಿಮಯವು ಸೆಪ್ಟೆಂಬರ್ 27 ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಸಮ್ಮುಖದಲ್ಲಿ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಹಾಗೂ ಸೋಷಿಯಲ್ ಆಲ್ಫಾ ಮತ್ತು ಡೈರೆಕ್ಟರ್ ಸಸ್ಟೈನ್ ಪ್ಲಸ್ನ ಸಿಇಒ ಮನೋಜ್ ಕುಮಾರ್ ಒಪ್ಪಂದ ಪತ್ರಗಳ ವಿನಿಮಯವನ್ನು ಮಾಡಿಕೊಂಡರು. ಈ ಸೋಲಾರ್ ಅಳವಡಿಕೆಯಿಂದ ದಿನದ 24 ಗಂಟೆಯೂ ಶುದ್ಧ ನೀರು ವಿತರಿಸಲು ಸಹಾಯಕವಾಗಲಿದ್ದು ಜನರಿಗೆ ನಿರಂತರ ಸೇವೆ ನೀಡುವಲ್ಲಿ ಅನುಕೂಲವಾಗಿದೆ. 40 ಘಟಕಗಳಲ್ಲಿ ಮೊದಲನೇ ವರ್ಷ 24 ಲಕ್ಷ ರು ವಿದ್ಯುತ್ ಬಿಲ್ ಉಳಿತಾಯವಾಗಲಿದ್ದು ಎರಡನೇ ವರ್ಷದಿಂದ ನಿರ್ವಹಣಾ ವೆಚ್ಚ ಕಳೆದು ವಾರ್ಷಿಕ 21 ಲಕ್ಷ ರು ಉಳಿತಾಯವಾಗಲಿದೆ. ನಮಸ್ಕಾರ. ಇವತ್ತು ಮಂಜುನಾಥ್ ಅವರು ಏನು ಹೇಳಿದ್ರು, ನಾನು ಹೇಳುದು ನಿಮ್ಮೆದುರಿಗೆ ಒಂದು, ಅವರು ಕೆಳಗೆ ಇವತ್ತು ಮಾತಾಡ್ತಾ ಇದ್ದಾರೆ. 2000 ನೀವು 2001 ಚೀಫ್ ಮಿನಿಸ್ಟರಿಗೆ ಕರೆದೇವಾಗ ಐ ಥಿಂಕ್ ಆ ರೆವಲ್ಯೂಷನ್, ಆ ಒನ್ ಡೇ, ದಟ್ 1000 ಸಿಸ್ಟಮ್ಸ್, ರೈಟ್ಲಿ ಸೆಡ್, ನಮ್ಮ ಕಂಟ್ರಿ ಹಿಸ್ಟ್ರಿ ಚೇಂಜ್ ಆಯಿತು ಇನ್ ಟರ್ಮ್ಸ್ ಆಫ್ ಸೋಲಾರ್. ಈಗ ಎಷ್ಟೋ ಮಾಡ್ತಾರೆ ಮೆಗಾವಾಟ್ ಸ್ಕೇಲಲ್ಲಿ, ಸೋಲಾರ್ ಪ್ಯಾನಲ್ ಹಾಕಿದ್ದೇವೆ ನಮ್ಮ ದೇಶದಲ್ಲಿ ಮೆಗಾವಾಟ್ ಸ್ಕೇಲಲ್ಲಿ. ಆದರೆ ನಾವು ಎಸ್ ಕೆ ಎಲ್ ಡಿ ಆರ್ ಡಿ ಪಿದು ಯಾವುದು, ನಾವು ಸರ್ ಒಂದು ಸಣ್ಣ ಭಾಗ ಸೆಲ್ಕೋದು, ಬಟ್ ಎಸ್ ಕೆ ಡಿ ಆರ್ ಡಿ ಪಿ ಯಾವ ಥರ ಈ ಕ್ರಾಂತಿ ಮಾಡಿದೆ ಸೋಲಾರದಲ್ಲಿ, ಇವತ್ತು ಆ ಕ್ರಾಂತಿ ಇವನ್ 10 or 12 ಆರ್ಗನೈಸೇಷನ್ಸ್ ಬೇರೆ ಪಾರ್ಟ್ ನಮ್ಮ ದೇಶದಲ್ಲಿ ಮಾಡಿದರೆ ನಮ್ಮ ದೇಶ 2030 ಒಳಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಡನ್ನು ಮೀಟ್ ಮಾಡುತ್ತೆ. ಅಬ್ಸಲ್ಯೂಟ್ಲಿ. ನೀವು ಸರ್ ನಾವೊಂದು ಆ ರಿಪ್ಲಿಕೇಶನ್ ಹೇಳಿದ್ದೇವಲ್ಲ, ಎಸ್ ಕೆ ಡಿ ಆರ್ ಡಿ ಪಿ ಸೆಂಟರ್ ಧಾರವಾಡದಲ್ಲಿ ಫೈನಾನ್ಷಿಯಲ್ ರಿಪ್ಲಿಕೇಶನ್ ಇನ್ಕ್ಯುಬೇಷನ್, ಅದೇ ಪ್ರಕಾರ ದೇಶದಲ್ಲಿ ಯಾವ ಥರ ಬೇರೆ ವಿಭಾಗದಿಂದ ಜನರಿಗೆ ತಂದು ಸೋಲಾರಲ್ಲಿ ಟ್ರೈನಿಂಗ್ ಮಾಡಿ ಎಸ್ ಕೆ ಡಿ ಆರ್ ಡಿ ಪಿ ಯಾವ ಗತಿಯಲ್ಲಿ ತಗೊಂಡೋಗಿತ್ತು ಸೋಲಾರ್ ಈ ನಮ್ಮ ಇಷ್ಟು 15 ವರ್ಷದಲ್ಲಿ, ವಿ ಕ್ಯಾನ್ ಬೈ 2030 ವಿ ಕ್ಯಾನ್ ರೆವಲ್ಯೂನೈಸ್ ದಿಸ್ ಕಂಟ್ರಿ. ಅಬ್ಸಲ್ಯೂಟ್ಲಿ. ಅದು ಜಾಸ್ತಿ, ಬಟ್ ಆ ಸಕ್ಸಸ್ ಇದನ್ನು ನಾವು ಹೊರಗೆ ತಕ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಟೇಕಿಂಗ್ ದ ಹೆಲ್ಪ್ ಆಫ್ ಗೌತಮ್ ಸರ್, 20 ವರ್ಷದಿಂದ ಒಡಿಸಾದಲ್ಲಿ ಕೆಲಸ ಮಾಡಿದ್ದಾರೆ ಸರ್, ನಾರ್ತ್ ಈಸ್ಟಲ್ಲಿ ಮಾಧವ್ಜಿ 20 ವರ್ಷದಿಂದ ಕೆಲಸ, ರೂರಲ್ ಡೆವಲಪ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಾಟ್ ಓನ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಥ್ರೂ ಎಸ್ ಕೆ ಡಿ ಆರ್ ಡಿ ಪಿ, ಬಟ್ ಸೋಲಾರ್ ಲಿಟ್ರಸಿ ಎಸ್ ಕೆ ಡಿ ಆರ್ ಡಿ ಪಿ ಯಾವ ಕೆಲಸ ಮಾಡಿದ್ದಾರೆ ಅವರದ್ದು ಸರ್. ನೀವು ಹೇಳ್ತೀರಾ ವಿಷನರಿ ಅಂತ. I would not have thought when he did the inauguration of 2001 with all the elephants and the chief minister, that single day was a revolution for a country. And a lot of people don't realize that how it changes, how revolution. It's the only state where 2.5 lakh systems have been done without subsidy but through SKDRDP financing. Bere yav pradeshadalli adanna now replicate madbekagutte. ನಿಮ್ಮಿಂದ ಎಷ್ಟೋ ಸತಿ ಸರ್ ನಾವು ಅಡ್ವೈಸ್ ತಗೊಂಡಿದ್ದೇವೆ. ಆಲ್ಸೋ ನಿಮಗೆ ಗೊತ್ತಿಲ್ಲ ಸರ್, ನೀವು ಯಾವುದು ಕ್ಲಾಕ್ಸಲ್ಲಿ ಕಾನ್ಫರೆನ್ಸ್ ಮಾಡಿದ್ರಿ, ಆ ಇನ್ಸ್ಪಿರೇಷನಿಂದ ತಾಂಜೇನಿಯಿಂದ ಜನ ಬಂದಿದ್ದಾರಲ್ಲ, ದೇ ಹ್ಯಾವ್ ಕ್ರಿಯೇಟೆಡ್ ಅ ಸಿಮಿಲರ್ ಮಾಡೆಲ್ ಕಿ ವಿ ಹ್ಯಾವ್ ಟು ಫಾಲೋ ದ ಎಸ್ ಕೆ ಡಿ ಆರ್ ಡಿ ಪಿ ಮಾಡೆಲ್ ಇನ್ ತಾಂಜೇನಿಯಾ. ನಾವು ಸೊ ಪೀಪಲ್ ಆರ್ ಕ್ಯಾಚಿಂಗ್ ಅಪ್ ಆ್ಯಂಡ್ ವಾಟ್ ವಿ ಡೋಂಟ್ ರಿಯಲೈಸ್, ಈ ಕೆಲಸ ಹೇಳ್ತೇವೆ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಕರ್ನಾಟಕದಲ್ಲಿದೆ, ಬಟ್ ಅದರದ್ದು ಇನ್ಫ್ಲೂಯೆನ್ಸ್ ಬೇರೆ ಕಡೆ ಸುಮಾರು ಹೋಗಿದೆ, ಅಬ್ಸಲ್ಯೂಟ್ ಹೋಗಿದೆ. ಸೊ ಥ್ಯಾಂಕ್ಸ್ ಟು ಯುವರ್ ಬ್ಲೆಸ್ಸಿಂಗ್ಸ್ ನೀವು ಸೋಲಾರನ್ನು ಹ್ಯಾವ್ ಟೇಕನ್ ಇಟ್ ಟು ಅ ಡಿಫ್ರೆಂಟ್ ಲೆವೆಲ್. ನಾನು ಸೋಲಾರ್ ಇಂಡಸ್ಟ್ರಿ ಕುಡ್ ನಾಟ್ ಹ್ಯಾವ್ ಡನ್ ಇಟ್ ಆನ್ ಇಟ್ಸ್ ಓನ್, ಹ್ಯಾಸ್ ಕುಡ್ ನಾಟ್ ಹ್ಯಾವ್ ಡನ್ ಇಟ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಸಪೋರ್ಟ್ ನೀವು ಮಾಡಿದ್ದೀರಾ. ಸೊ ಐ ಇನ್ ದಿಸ್ ರೆವಲ್ಯೂಷನ್ ಈ ವಾಟರ್ ಪ್ಯೂರಿಫೈಯರ್ಸ್ ನೋಡುವಾಗ 40 ಇಸ್ ಅ ಸ್ಮಾಲ್ ನಂಬರ್. ನೀವು ಹೇಳೋದಾದರೆ ಪೀಟರ್ ಈ 40 ತೋರಿಸಿದ್ರೆ, ಆ್ಯಸ್ ಮಂಜುನಾಥ್ ಅವರು ಹೇಳಿದ್ರಲ್ಲ, 18,000 ಕರ್ನಾಟಕದಲ್ಲಿ, ಬಟ್ ಎಷ್ಟೋ ಲಕ್ಷ ನಮ್ಮ ದೇಶದಲ್ಲಿ, ಅದೆಲ್ಲ ಸೋಲಾರ್ದಲ್ಲಿ ಕನ್ವರ್ಟ್ ಆದರೆ ಎಷ್ಟು ಹೊಸ ಪ್ಲ್ಯಾಂಟ್ಸ್ ಎಲ್ಲ ಬರಬೇಕಾಗತ್ತೆ ಭಾರತಕ್ಕೆ, ಅದು ಬರೋದು ಬ್ಯಾಡ್ ಆಗುತ್ತೆ. ಬಿಕಾಸ್ ಎಲ್ಲ ಡಿಸೆಂಟ್ರಲೈಸ್ಡ್ ವೇ ಆಫ್ ಎನರ್ಜಿ ಜನರೇಷನ್ ಆದರೆ ಅಷ್ಟೇ ಉಳಿತಾಯ ಆಗುತ್ತೆ ದೇಶಕ್ಕೆ, ಅಷ್ಟೇ ಇಂಪೋರ್ಟ್ ಆಫ್ ಆಯಿಲ್ ಬ್ಯಾಡ್ ಆಗುತ್ತೆ, ಅಷ್ಟೇ ಫಾರಿನ್ ಎಕ್ಸ್ಚೇಂಜ್ ರಿಸ್ಕು ನಮಗೆ ಸೇವ್ ಆಗುತ್ತೆ. ಅದನ್ನೇ ನಾವು ಲೈವ್ಲಿಹುಡ್ಸಲ್ಲಿ ಹಾಕಿದರೆ ಇಟ್ ಬಿ ಅ ಗ್ರೇಟ್ ಎಫರ್ಟ್ ಫಾರ್ ಅವರ್ ಕಂಟ್ರಿ. ಸೊ ನಿಮ್ಮ 40 ಇವ್ರು ಹೇಳಿದ್ದಾರೆ, ಅದು ಅಟ್ಲೀಸ್ಟ್ 100-150 ಇಮಿಡಿಯೇಟ್ಲಿ ತಗೊಂಡು ಹೋಗೋ, 40 ಇಸ್ ಅ ಸ್ಮಾಲ್ ಥಿಂಗ್. ಬಟ್ ಆಲ್ಸೋ ವಿ ವರ್ ಡಿಸೈಡಿಂಗ್ ಕಿ ಅವ್ರ ಒಟ್ಟಿಗೆ ಸೇರಿ ನಾವು ಯಾವ ಥರ ಇನ್ನೂ ಸ್ವಲ್ಪ ಲೈವ್ಲಿಹುಡ್ಸಲ್ಲಿ, ವಾಟರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಲೈವ್ಲಿಹುಡ್ಸಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಅಂದರೆ ಕರ್ನಾಟಕ ಮಾತ್ರ ಅಲ್ಲ, ಇದು ಒಂದು ಪ್ರೊಸೆಸ್ ಇದು ಎಸ್ ಕೆ ಡಿ ಆರ್ ಡಿ ಪಿ, ಅದು ಮಾದರಿಯಾಗಿ ಬೇರೆಯವ್ರಿಗೆ ಕಲಿತಾದ್ರೆ ದಟ್ ವಾಸ್ ದ ಹೋಪ್. ಅಂದರೆ ನಮ್ಮ ಪೂಜೆ ಅವರು ಹೇಳಿದರು, ವಿ ಸ್ಟಾರ್ಟಿಂಗ್ ಎನ್ ಇನ್ಕ್ಯುಬೇಷನ್ ಸೆಂಟರ್ ಇನ್ ಧಾರವಾಡ, ಅದನ್ನು ನಾವು ಈಗ
ಸೀರಿಯಸ್ಲಿ ತಗೊಂಡು ಹೋಗ್ತೇವೆ ಸರ್, ಅದು ನಾವು ಪ್ರಾಮಿಸ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಸೋಲಾರ್ ಲೈವ್ಲಿಹುಡ್ಸ್ ಫೈನಾನ್ಸಿಂಗ್, ಇದು ಮೂರು ವಿಷಯದಲ್ಲಿ ನಾವು ಇದನ್ನು ಒಂದು ಮಾದರಿ ಮಾಡಿ ಹೊರಗೆ ಬೇರೆ ಕಡೆ ತಗೊಂಡು ಹೋಗಬೇಕು. ಸೇಮ್ ಸೇಮ್ ಥಿಂಗ್, ಹೌ ಡು ವಿ ರಿಪ್ಲಿಕೇಟ್ ದಿಸ್ ಎಫರ್ಟ್ ವಿಚ್ ಇಸ್ 50 ವಿಚ್ ಕೆನ್ ನಾಟ್ ಬಿ ಸೀನ್ ಎನಿವೇರ್ ಎಲ್ಸ್ ಬಟ್ ಸೀನ್ ಇನ್ ಥ್ಯಾಂಕ್ಸ್ ಟು ಹಿಸ್ ಬ್ಲೆಸಿಂಗ್ಸ್ ದಟ್ ಆರ್. ಥ್ಯಾಂಕ್ ಯು ಸರ್. ನಮ್ಮ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನಾವು ಪ್ರಾಯೋಗಿಕವಾಗಿ ಮಾಡಿದ್ದೇವೆ, ಆ್ಯಸ್ ಎ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎ ಮಾಡೆಲ್. ಈಗ ನಮ್ಮ ಹಂದೆಯವರು ಹೇಳಿದ ಹಾಗೆ ಮೊದಲು ಸಣ್ಣ ರೀತಿಯಲ್ಲಿ ಪ್ರಯೋಗ ಮಾಡಿದ್ದು, ಆಮೇಲೆ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಿ ಅದು ವ್ಯಾಪಕವಾಗಿ ಹರಡಿದೆ. ಹಾಗಾಗಿ ಇದು ಕೂಡ ಭಾಳ ಮುಖ್ಯವಾದ ಒಂದು ಕಾರ್ಯಕ್ರಮ. ಮೊದಲು ಹಳ್ಳಿಗಳಲ್ಲಿ ಸೋಲಾರ್ ಎನರ್ಜಿ ಬಗ್ಗೆ ಹೆಚ್ಚು ಜಾಗೃತಿ ಇರಲಿಲ್ಲ, ಈಗ ಪ್ರತಿ ಮನೆಯಲ್ಲಿ ಕೂಡ ಜಾಗೃತಿ ಆಗಿದೆ. ಮತ್ತು ಈ ಹಿಂದೆ ಯಾರೋ ಕೆಲವು ನಗರಗಳಲ್ಲಿ ಇರುವಂಥ ಪ್ರಜ್ಞಾವಂತರಿಗೆ ಅನುಕೂಲವಾಗ್ತಾ ಇದ್ದಂಥ ಕಾರ್ಯಕ್ರಮ ಸಾಮಾನ್ಯ ಪ್ರಜೆಗಳಿಗೆ ಕೂಡ ಸಿಗ್ತಾ ಇದೆ. ಈಗ ನಾವು ಈ ನೀರಾವರಿ ವ್ಯವಸ್ಥೆಯನ್ನು ಏನು ಮಾಡಿದೆ, ಶುದ್ಧ ಗಂಗಾ ಅಂಥೇಳಿ, ವಿಶೇಷವಾಗಿ ಗದಗು ಮತ್ತು ಉತ್ತರ ಕರ್ನಾಟಕದಲ್ಲಿ ಬಹಳ ಏನು ಹೇಳ್ತಾರೆ ಅದಕ್ಕೆ ಅಲ್ಲ ಪೊಲ್ಯೂಷನ್ ಫ್ಲೋರೈಡ್ ನೀರುಗಳು, ಆರ್ಸೆನಿಕ್ ಫ್ಲೋರೈಡ್ ನೀರು ಭಾಳ ಜಾಸ್ತಿ ಆಗಿದೆ ಗದಗದಲ್ಲಿ. ಎಲ್ಲ ಅಲ್ಲಿ ಎಲ್ಲಿವರೆಗೆ ಅಂದರೆ 30-40 ವರ್ಷಕ್ಕೆ ಹಲ್ಲುಗಳೆಲ್ಲ ಹೋಗಿಬಿಡೋದು. ಮತ್ತು ವೃದ್ಧಾಪ್ಯ, 40 ವರ್ಷದವರನ್ನು ನೋಡಿದರೆ 60 ವರ್ಷದವರಾಗೆಲ್ಲ ರಿಂಕ ಮುಗ ಚರ್ಮ ಎಲ್ಲ ಸುಕ್ಕು ಗಟ್ಟಿ ಎಲ್ಲ ಇರ್ತದೆ. ಅದಕ್ಕಾಗಿ ಶುದ್ಧಗಂಗಾ ನೀರನ್ನು ಕೊಟ್ಟ ಮೇಲೆ ಎಲ್ಲ ಪರಿವರ್ತನೆ ಆಗಿದೆ. ಆದರೆ ಎಷ್ಟೋ ಕಡೆಗಳಲ್ಲಿ ನಾವು ಒತ್ತಾಯ ಮಾಡ್ತಾರೆ ಜನ ಹಾಕಬೇಕು ಅಂತೇಳಿ, ಅಥವಾ ಸರ್ಕಾರದ ನಾವು ಕೂಡ ಒತ್ತಾಯ ಮಾಡಿ ಸರ್ಕಾರದ ಶುದ್ಧಗಂಗಾ ಘಟಕಗಳನ್ನು ಹಾಕ್ತಾರೆ, ಅದರಲ್ಲಿ ವಿದ್ಯುತ್ ಇರೋದಿಲ್ಲ. ಇದ್ದರೂ ಕೂಡ ಸತತವಾಗಿರೋದಿಲ್ಲ. ನಮ್ಮ ಜನರಿಗೇನು ಅಂತಂದರೆ ಎರಡು ಬಾರಿ ಹೋಗಿ ಅಲ್ಲಿ ಕೇಳ್ತಾರೆ ನೀರು ಇದೆಯಾ ಅಂತ, ಇಲ್ಲ ಯಾಕೆ ಇವತ್ತು ಕರೆಂಟ್ ಇಲ್ಲ ಅಂತ 4ನೇ ಸಲ ಹೋಗೋದೇ ಇಲ್ಲ ಅವರು. ಹಾಗಾಗಿ ಸತತವಾಗಿ ಶುದ್ಧ ನೀರು ಸಿಕ್ಕಿದರೆ ಮಾತ್ರ ಅವರು ಮತ್ತೆ ಮತ್ತೆ ಅಲ್ಲಿ ಹೋಗ್ತಾರೆ, ಬಳಕೆ ಆಗುತ್ತೆ. ಹಾಗಾಗಿ ನಾನು ಇವತ್ತು ಭಾಳ ಸಂತೋಷದಿಂದ ಅವರು ಏನು ಮಾದರಿ ಮಾಡೆಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಇಟ್ಸ್ ಎನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಮಾಡೆಲ್ ಶೋನ್ ದಟ್ 40 ಯೂನಿಟ್ಸ್ ಕ್ಯಾನ್ ಬಿ ಡನ್ ಲೈಕ್ ದಿಸ್. ಸೊ ವಿ ಕ್ಯಾನ್ ರಿಪ್ಲಿಕೇಟ್ ಇಟ್ ಲೇಟರ್. ಆ್ಯಂಡ್ ಈವನ್ ಗೌರ್ಮೆಂಟ್ ವೆನ್ ದೇ ಹ್ಯಾವ್ ಎ ಪ್ರಾಜೆಕ್ಟ್ ಆಫ್ ಇಂಪ್ಲಿಮೆಂಟಿಂಗ್ ವಾಟರ್ ಇಸ್, ಸೊ ದೇ ಕ್ಯಾನ್ ಸೇ ದಟ್ ವಿ ವಿಲ್ ಹ್ಯಾವ್ ಇಟ್ ವಿತ್ ದಟ್ ಸೋಲಾರ್ ಪ್ಯಾಕೇಜ್, ಇಟ್ಸ್ ಅ ಪ್ಯಾಕೇಜ್. ಈಗ ಎಷ್ಟೋ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಾಗ ಅದಕ್ಕೆ ಎಲ್ಲ ವ್ಯವಸ್ಥೆಗಳು ಬೇಕಾಗುತ್ತೆ. ಅದರ ಜೊತೆಗೆ ಒಂದು ವಾಟ್ ಇಸ್ ಕಾಸ್ಟ್ ನಾವು 6 ಲಕ್ಷ ರೂಪಾಯಿನ ವಿಶೇಷವಾಗಿ ಸೇರಿಸಿದರೆ ವಿದ್ಯುತ್ ಸಂಬಂಧ ಇಲ್ಲದೆ ವಿದ್ಯುತ್ತನ್ನು ಉಳಿಸ್ಬೋದು, ಮತ್ತು ಯಾವುದೇ ಸೋಲಾರ್ ಮೂಲಕ ಸತತವಾಗಿ ನೀರು ಶುದ್ಧ ನೀರನ್ನು ಕೊಡುವಂಥ ಪ್ರಯೋಗವನ್ನು ಮಾಡಬಹುದು. ಹಾಗಾಗಿ ನಾನು ಬಹಳ ಸಂತೋಷದಿಂದ ಮನೋಜ್ ಅವರಿಗೆ ಅವರ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಂದೆಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಓಡಾಡ್ತಾರೆ ಮತ್ತು ಕೆಲಸ ಮಾಡ್ತಾರೆ. ಅಂಥ ಸರಳ ಮನುಷ್ಯನ ನಾನು ಯಾವುದು ಕಂಡಿಲ್ಲ, ಭಾಳ ಸರಳ ಮನುಷ್ಯ. ಮತ್ತು ಯಾವಾಗ 24 ಗಂಟೆ ಅದೇ ತಲೆಯಲ್ಲಿ ಇರೋದು, ಬೇರೆಯವರಿಗೆ ಸೋಲಾರ್ ಬಿಟ್ಟರೆ ಸೋಲಾರಿಂದ ಆಗುವಂಥ ಪರಿಣಾಮಗಳು ಮತ್ತು ಬದಲಾವಣೆಗಳು, ಅದರಿಂದ ಆಗ್ತಕ್ಕಂಥ ಲಾಭಗಳನ್ನು ಬಿಟ್ಟರೆ ಬೇರೆ ಬಹುಶಃ ಅವರು ಮನೆಯ ವಿಷಯ ಕೂಡ ಅವರು ಯಾವತ್ತು ಯೋಚನೆ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ನನಗೆ. ಹಾಗಾಗಿ 24 ಅವರ್ಸ್ ಫುಲ್ ಟೈಮ್ ಸೋಲಾರ್ 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 ಅಂಥೇಳಿ. ಇವತ್ತು ವಾಹನಗಳಿಗೆ ಬ್ಯಾಟ್ರಿ ಚಾಲಿತ ವಾಹನಗಳು ಬಂದಿದೆ. ಈ ಒಂದು ಸ್ಟೇಜ್ ಎಲ್ಲಿವರೆಗೆ ಬಂದಿದೆ ಅಂದರೆ ಇನ್ನೊಂದು 5 ವರ್ಷದಲ್ಲಿ ಎಲ್ಲ ಕಾರ್ಗಳು ಬ್ಯಾಟ್ರಿ ಕ್ಯಾರ್ಸ್ ಆಗುವಂಥ ಸಂದರ್ಭ ಇದೆ. ಸೋಲಾರ್ ಪ್ಯಾನೆಲ್ ಕಾರನ್ನು ಮಾಡಿದ ಮೇಲೆ ಈಗ 5,000 ಬ್ಯಾಟ್ರಿ ಲಿಥೋನಿಯಂ ಬ್ಯಾಟ್ರಿ ಕಾರನ್ನ ಕೆಳಗೆ ಹಾಕಿದ್ದಾರೆ, ಫುಟ್ ಬೋರ್ಡ್ನ ಕೆಳಗೆ 5,000 ಬ್ಯಾಟ್ರಿ. ಇನ್ನೊಂದು 5 ವರ್ಷದ ಬಸ್ ಸೋಲಾರ್ ವೆಹಿಕಲ್ಸ್ ಬಂದುಬಿಡ್ಬೋದು, ಸೋಲಾರ್ ಚಾರ್ಜಿಂಗ್ ಬಂದಿದೆ, ಅದು ಮಾಡ್ಬೋದು. ಮರ್ಸಿಡೀಸ್ ಮತ್ತು BMW ಅವರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಇಂತಹ ಪ್ರಾಯೋಗಿಕವಾದಂಥ ಹಂತದಲ್ಲಿ ಅವರು ಪ್ರೋತ್ಸಾಹ ಕೊಟ್ಟು ಇದೊಂದು ಮಾದರಿಯನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಮಾಡೆಲ್ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎಲ್ಲರ ಮನೆಗಳಲ್ಲಿಯೂ ಕೂಡ ಸೋಲಾರ್ ಬಂದರೆ ಮತ್ತು ವಾಹನ ಎಲ್ಲ ಬಳಕೆಯಲ್ಲಿ ಕೂಡ ಸೋಲಾರ್ ಬಂದರೆ ನಮ್ಮ ಖರ್ಚು ವೆಚ್ಚಗಳು ಕಡಿಮೆ ಆಗ್ಬೋದು ಮತ್ತು ವಿದ್ಯುತ್ ಅವಲಂಬನೆ ಕಡಿಮೆ ಆಗಬಹುದು. ಹಾಗಾಗಿ ನಾನು ಬಹಳ ಸಂತೋಷದಿಂದ ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ಅನಿಲ್ ಅವರು ಮತ್ತು ನಮ್ಮ ಪೈಗಳೇ ಸೇರಿ ವ್ಯವಸ್ಥಿತವಾಗಿ ಇದನ್ನು ಜಾರಿ ಮಾಡ್ತಾ ಇದ್ದಾರೆ. ಇದು ಜಾರಿಯಾದ ಕಾರ್ಯಕ್ರಮ ನಾವು ಖಂಡಿತವಾಗಿ ಮುಂದುವರಿಸ್ತೇವೆ. ನಾವು ಕೆಲವಾರು ಸೂಚನೆಗಳನ್ನು ಮೊದಲೇ ಕೊಡ್ತೇವೆ. ಉದಾಹರಣೆಗೆ ನಮ್ಮ ಎಲ್ಲಿ ನೀರಾವರಿ ಘಟಕವನ್ನು ನಾವು ಸ್ಥಾಪಿಸ್ತೇವೆ ಅಲ್ಲಿ ಕೆಲವು ಸ್ಪೇರ್ ಪಾರ್ಟ್ಸ್ ಇಟ್ಬಿಡ್ತೇವೆ ನಾವು. ಇದು ಎಂಥದ್ದು ವಾಟರ್ ಮೆಂಬ್ರೇನ್ ಎಲ್ಲ ಮೊದಲೇ ಇಟ್ಟುಬಿಡುತ್ತೆ, ಯಾಕಂದರೆ ದೇ ನೀಡ್ ನಾಟ್ ವೆಯ್ಟ್ ಫಾರ್ ಮೆಂಬ್ರೇನ್ ರಿಪ್ಲೇಸ್ಮೆಂಟ್. ಈ ಥರ ಮಾಡಿ ನೀರು ಸತತ ಸಿಗುವ ಹಾಗೆ ಮಾಡಿದ್ದೇವೆ. ಈ 3 ದಿವಸ ನೀರು ಸಿಗಲಿಲ್ಲ ಅಂತಂದ್ರೆ 4ನೇ ದಿವಸ ಬರೆದು ನಿಲ್ಲಿಸಿಬಿಡ್ತಾರೆ. ಹಾಗಾಗಿ ಇಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಪ್ರೋತ್ಸಾಹ ಕೊಡುವಂಥ ಹಂದೆಯವರನ್ನು, ಸೆಲ್ಕೋಕ್ ಸಂಸ್ಥೆಯನ್ನು,
ನಾನು ಅಭಿನಂದಿಸಿ ನಮ್ಮ ಸಂಸ್ಥೆ ಕಾರ್ಯಕರ್ತರು ಡಾಕ್ಟರ್ ಮಂಜುನಾಥ ನೇತೃತ್ವದಲ್ಲಿ ಇದನ್ನು ಬಹಳ ಯಶಸ್ವಿಯಾಗಿ ನಡೆಸಲಿ ಅಂತ ಆಶಿಸಿ ಈ ಎಕ್ಸ್ಚೇಂಜ್ ಅನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಾನು ಅವರಿಗೆ ಕೇಳಿದೆ. Respected sir, thank you very much for your hospitality and blessings. We had heard about your work. This is my first visit, thanks to Haris, and it's a privilege to partner. I think 40 units is just a starting point. We will scale it as much as possible, whether it's 100x or 1000x, but at a scale we can create the impact. Sustainable Foundation is a very unique experiment, first time in India, where three organizations with their complementary strengths came together. Selco Foundation, CINI, which is Tata Trust Initiative, and Social Alpha that works on science and technology innovation. These three organizations have three distinct strengths, and we put it together to create Sustain Plus Foundation. And with this, I think we will be really able to work with, not only work with your organization, but also take your learning. I had a discussion with Mr. Manjunath in the morning that your financial inclusion work can be replicated in other states. We will work on creating technology platform to replicate that as well. So thank you. We need your blessings and we will scale. ಸುಮಾರು ಈಗ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಲಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಆಗಲಿ ಎಲ್ಲ ಈಗ ಫೈನಾನ್ಸಿಂಗ್ ಜಾಸ್ತಿಯಾಗಿ ಶುರು ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಸರ್. ಈಗ ಪ್ಲಸ್ ಕೋವಿಡ್ ಆಗುವಾಗ ಸರ್ಕಾರ ಮಿನಿಸ್ಟ್ರಿ ಆಫ್ ಹೆಲ್ತ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಭಾರಿ ಕೋಲ್ಡ್ ಸ್ಟೋರೇಜ್ ಸಿಸ್ಟಮ್ಸ್ ಸೋಲಾರ್ ಪವರ್ಡ್ ಕೋಲ್ಡ್ ಸ್ಟೋರೇಜ್ ಸಿಸ್ಟಮ್ಸ್ ಮತ್ತು ಸೋಲಾರ್ ಲೈವ್ಲಿಹುಡ್ಸಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಭಾರಿ ಸರ್ಕಾರ ಕೊಟ್ಟಿದ್ದಾರೆ. ಅಂಡ್ ಈಗ ಆಸ್ ಸೂನ್ ಆಸ್ ಈ ನೆಕ್ಸ್ಟ್ ಬಜೆಟ್ ಒಳಗೆ ಸೆಂಟ್ರಲ್ ಮತ್ತು ಸ್ಟೇಟ್ ಲೈವ್ಲಿಹುಡ್ಸ್ ಮತ್ತು ಸೋಲಾರಲ್ಲಿ ಯಾವ ಥರ ಬೇರೆ ಪ್ರೋಹತ್ಸಾಹ ಕೊಡ್ಬೋದು, ಇನೋವೇಷನ್ ಆಗಲಿ, ರೋಟಿ ರೋಲಿಂಗ್ ಮೆಷಿನ್ ಆಗಲಿ, ಸಿಲ್ಕ್ ವಿವಿಂಗ್ ಮೆಷಿನ್ ಆಗಲಿ, ಸೋಲಾರಲ್ಲಿ ಸ್ವಿಂಗ್ ಮೆಷಿನ್ ನಡೆಸುವಂಥ ಅದನ್ನು ಯಾವ ಥರ ಜಾಸ್ತಿ ಫೈನಾನ್ಸಿಂಗ್ ಪ್ಲಸ್ ಇನೋವೇಷನ್ಸಿಗೆ ಯಾವ ಥರ ದುಡ್ಡು ಹಾಕಬೇಕಂತ. ಈಗ ಕೆಲವೊಮ್ಮೆ ಪಾಟ್ರಿ ಮೇಕರ್ಸ್ ಇದ್ದಾರಲ್ಲ ನಮ್ಮ ಬ್ಲ್ಯಾಕ್ ಸ್ಮಿತ್ ಆಗಲಿ, ಅವರಿಗೆ ಯಾವ ಥರ ಸೋಲಾರಿಂದ ಇನೋವೇಷನ್ಸ್ ಆಗೋ ಅದರಲ್ಲಿ ನಮ್ಮದು ಇವರು ಮತ್ತು ನಮ್ಮದು ಮತ್ತು ಸೆಂಟ್ರಲ್ ಮಿನಿಸ್ಟ್ರಿಯವರೊಂದು ಸಹಕಾರ ಇದೆ, ಭಾರಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ರಿನ್ಯೂವಲ್ ಎನರ್ಜಿಗೋಸ್ಕರ ಹಳ್ಳಿ ಮತ್ತು ಲೈವ್ಲಿಹುಡ್ ಸಿಗ್ತದೆ. ಈಗ ಇದೆ, ಐ ಮೀನ್ ನೆಕ್ಸ್ಟ್ ನೀವು ಎರಡು ವರ್ಷದಲ್ಲಿ ನೋಡ್ತೀರಾ, ಈಗ ಸೋಲಾರ್ ಪ್ಯಾನಲ್ಸ್ ಬಗ್ಗೆ ನೀವು ಮಾತಾಡ್ತೀರ, ಎಲ್ಲರೂ ಸೋಲಾರ್ ಪ್ಯಾನಲ್ಸ್ ಪ್ಯಾನಲ್ಸ್ ಪ್ಯಾನಲ್ಸ್, ಆದರೆ ಜಾಸ್ತಿ ಇನೋವೇಷನ್ ಆಗಬೇಕು ಲೈವ್ಲಿಹುಡ್ಸ್ ಅಲ್ಲಿ, ಅಂದರೆ ಸ್ವಿಂಗ್ ಮೆಷಿನ್ ಆಗಲಿ, ಬ್ಲಾಕ್ ಸ್ಮಿತ್ ಫ್ಲೋರ್ ಆಗಲಿ, ಸಿಲ್ಕ್ ವಿವಿಂಗ್ ಮೆಷಿನ್ ಆಗಲಿ, ಇದು ಮಡಿಕೆ ಮಾಡುವವರು. ಸೊ ಆ ಇನೋವೇಷನ್ಸಲ್ಲಿ ಈಗ ಪ್ರೋಹಿತ್ ಸರ್ ವಿತ್ ಸಸ್ಟೈನ್ ಪ್ಲಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಕರ್ನಾಟಕದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಕೆಲವು ಡಿ ಸಿಸ್ ಭಾರಿ ಮುಂದೆ ತಗೊಂಡೋಗಿದ್ದಾರೆ, ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಯಾದಗಿರಿ ರಾಯಚೂರ್ ವಿತ್ SKDRDP ವೆರಿ ಆಲ್ಸೋ ಸರ್ ದಿಸ್ ಮಿಷನ್ ಇನೋವೇಷನ್ ದಟ್ ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ಆಲ್ ಎನರ್ಜಿ ಇನೋವೇಷನ್ ವರ್ಕ್ ವಿ ಆರ್ ಆನ್ ಲಿಟ್ ಇಟ್ಸ್ ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾಸ್ ವರ್ಕ್ ಬಟ್ ಕಂಪ್ಲೀಟ್ಲಿ ವೈಡ್ ಲೆವೆಲ್ ಬ್ಯಾಕ್ ಅಂಡ್ ವಿ ರನ್ ದಿಸ್ ಆ್ಯಂಡ್ ಗೌರ್ಮೆಂಟ್ ಗ್ಲೋಬಲಿ ಹಿಸ್ ಕ್ವಶನ್ ಇಸ್ ದಟ್ ವಾಟ್ ಈಸ್ ದಿ ಗೌರ್ಮೆಂಟ್ ಇನಿಷಿಯೇಟಿವ್ ಇನ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಆಸ್ ಮಿಷನ್ ಇನೋವೇಷನ್ ದಟ್ ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ಆಲ್ ಇನೋವೇಷನ್ ವರ್ಕ್ ಅಂಡರ್ ಮಿಷನ್ ಇನೋವೇಷನ್ ಇಸ್ ಡನ್ ಬೈ ಇಸ್ ಇಟ್ಸ್ ಕಾಲ್ ಕ್ಲೀನ್ ಎನರ್ಜಿ ಇಂಟರ್ನ್ಯಾಷನಲ್ ಇನ್ಕ್ಯುಬೇಷನ್ ಸೆಂಟರ್ ಇಂಡ್ ಫ್ರಮ್ ದೇರ್ ಆಲ್ ದ ಟೆಕ್ನಾಲಜೀಸ್ ಆರ್ ಟೆಸ್ಟೆಡ್ ದೆನ್ ಪೈಲಟೆಡ್ ಇನ್ ದ ಫೀಲ್ಡ್ ಬೈ ಸಿನಿ ಆ್ಯಂಡ್ ಸೆಲ್ಕೋ ಫೌಂಡೇಶನ್ ಟೀಮ್ಸ್ ಆ್ಯಂಡ್ ದೆನ್ ಇಂಪ್ಲಿಮೆಂಟೆಡ್ ಆ್ಯಂಡ್ ದೆನ್ ಸ್ಕೇಲ್ ಬಟ್ ಓನ್ಲಿ ಮತ್ತೊಂದು ರಿಕ್ವೆಸ್ಟ್ ಮೀಡಿಯಾಕ್ಕೆ ಇಸ್ ದಟ್ ಅವ್ರ ದೇರ್ ಇಸ್ ಅ ಚಾನ್ಸ್ ದಟ್ ಅವ್ರು 12.5% GST ಸೋಲಾರಲ್ಲಿ ಆಗ್ತಾರೆ. ಅದು ಒಂದು ಇದು ಈ ಕ್ಷೇತ್ರದಲ್ಲಿ ಬಡವರಿಗೆ ಇನ್ನೋವೇಷನ್ ಆಗೋದು 12% 12.5% ಅದು ಕಡಿಮೆ ಮಾಡಬೇಕಾಗುತ್ತೆ. ಅದು ದಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ದ್ಯಾನ್ ಗಿವಿಂಗ್ ಸಬ್ಸಿಡಿ. ಸಿ ಅದು ಹಾಂ, ಇನ್ನು ನಾನು ಇದು ಲಾಸ್ಟ್ 5 ವರ್ಷದಿಂದ ಹೇಳ್ತಾ ಇದ್ದೀನಿ, 2 ವರ್ಷದಲ್ಲಿ ಬರುತ್ತೆ ಬರಲಿಲ್ಲ. ಸೊ ನಾನೇ ನನ್ನ ವಿಚಾರ ಏನಂದರೆ ನಾವು SKDRDP ಸೆಂಟ್ರಲಲ್ಲಿ ಸಸ್ಟೈನ್ ಪ್ಲಸ್ ಒಟ್ಟಿಗೆ ಸ್ಟಾರ್ಟ್ ಮಾಡಿ ವಿ ವಿಲ್ ಓನ್ಲಿ ಕ್ರಿಯೇಟ್ ಅವರ್ ಲ್ಯಾಬ್. ನಾವು ವಿ ಹ್ಯಾಡ್ ಇನ್ನಫ್ ಈ ಕುಕ್ ಸ್ಟೋವ್ಸ್ ಮಾತಾಡಿ ನಾವು 20 ವರ್ಷದಿಂದ ಮಾತಾಡ್ತೇವೆ, ಬರುತ್ತೆ. ಕಾರ್ ಬಂದಾಗಿದೆ ಅದು ವಿ ಬಟ್ ವಿ ಪ್ರಾಮಿಸ್ ದಟ್ ಬಿಟ್ವೀನ್ ಸಸ್ಟೈನ್ ಪ್ಲಸ್ ಆ್ಯಂಡ್ ಸೆಲ್ಕೋ ಯೂಸಿಂಗ್ SKDRDP ಇನ್ಫ್ರಾಸ್ಟ್ರಕ್ಚರ್ ಇನ್ ಧಾರವಾಡ ವಿ ವಾಂಟ್ ಟು ಗೋ ಆನ್ ಕುಕ್ ಸ್ಟೋವ್. ಗಿವ್ ಅಸ್ 2 ಇಯರ್ಸ್. ಐ ಮೀನ್ ಅದು ಒಂದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ವಾಟರ್ ಅಟ್ ಅಂದ್ರೆ ಮನೆಯಲ್ಲಿ ಎರಡು ಪ್ರಕಾರ, ಒಂದು ಲೈಟ್ ಇರೋದಿಲ್ಲ, ಹೊಗೆ ಜಾಸ್ತಿ ಇರುತ್ತೆ. ಅಂದ್ರೆ ಸರ್ ಒಂದು ಎರಡು ಅಡಿಗೆ ಮಾಡುವಾಗ ಲಂಚ್ ಮತ್ತೆ ಇದು ಮಧ್ಯಾಹ್ನ ರಾತ್ರಿ ಊಟ ಇಟ್ ಈಕ್ವಲೆಂಟ್ ಟು 2 ಪ್ಯಾಕೆಟ್ ಆಫ್ ಸಿಗರೇಟ್ ಪರ್ ಡೇ.
ದಟ್ಸ್ ದಟ್ ದಿಸ್ ಒನ್ ವಿ ಪ್ರಾಮಿಸ್ ಅದು ಸಾಕಾಗಿದೆ ಸರ್ ನಮ್ಮ ನಾವು ಈಗ ಇಲ್ಲ ಇನ್ನು ಮಾಡ್ತೇವೆ ಮಾಡ್ತೇವೆ ನಾವು ವಿ ವಿಲ್ ಡೂ ಇಟ್ ಇನ್ ಎಸ್ ವಿ ವಿಲ್ ಡೂ ಇಟ್ ವಿ ಪ್ರಾಮಿಸ್ ಬೈ 2023 ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.